ಕರುನಾಡಿಗೆ ಪ್ರಧಾನಿ ಬರೋದಕ್ಕೆ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಮಂಡ್ಯಕ್ಕೆ ಆಗಮಿಸುತ್ತಾರೆ. ಮಂಡ್ಯದಲ್ಲಿ ದಶಪಥ ಹೆದ್ದಾರಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಮಂಡ್ಯದಲ್ಲಿ ಮೋದಿ ಮೇನಿಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದಶಪಥ ರಸ್ತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಮಧುವಣ ಗೀತಿಯಂತೆ ಸಿಂಗಾರಗೊಂಡಿದೆ ಸಕ್ಕರೆ ನಾಡು ಮಂಡ್ಯ. ಬೆಳಿಗ್ಗೆ 11 ಗಂಟೆಗೆ ಮೈಸೂರಿಗೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಏರ್ಪೋರ್ಟ್ ನಿಂದ ಮಂಡ್ಯಕ್ಕೆ ಹೆಲಿಕಾಪ್ಟರ್ ಮೂಲಕ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬೆಳಿಗ್ಗೆ 11:35 ಕ್ಕೆ ಮಂಡ್ಯದ ಪಿಇಎಸ್ ಕಾಲೇಜು ಹೆಲ್ಪ್ಯಾಡ್ ಗೆ ಆಗಮಿಸುತ್ತಾರೆ. ಅದನಂತರ 12 ಗಂಟೆ ಸುಮಾರಿಗೆ ದಶಪಥ ಹೆದ್ದಾರಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಪ್ರಧಾನಿ ಮೋದಿ ಅಬ್ಬರ ಇರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಪಾರುಪತ್ಯಕ್ಕೆ ಮೋದಿ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ದಳಪತಿ ಕೋಟೆಯಲ್ಲಿ ಮೋದಿ ಚುನಾವಣಾ ರಣಕಹಳಿಯನ್ನು ಕೂಡ ಮೊಳಗಿಸುತ್ತಾರೆ. ಸಂಪೂರ್ಣ ಕೇಸರಿಮಯ ಆಗಿದೆ ಸಕ್ಕರೆ ನಾಡು ಮಂಡ್ಯ. ಈಗ ದಶಪಥ ಹೆದ್ದಾರಿಯ ಲೋಕಾರ್ಪಣೆಯ ನಂತರ ಗೆಜಲಗಿರಿಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಮಾವೇಶದ ಮೂಲಕ ಪ್ರಧಾನಿ ಮೋದಿ ಮತಬೇಟೆ ಮಾಡಲಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಪ್ರಧಾನಿ ನಮೋ ಅಬ್ಬರ ಇವತ್ತು ಇರುತ್ತೆ. ದಳಪತಿ ಕೋಟೆಯಲ್ಲಿ ಮೋದಿ ಚುನಾವಣಾ ರಣಕಹಳಿಯನ್ನು ಕೂಡ ಮೊಳಗಿಸುತ್ತಾರೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯನ್ನ ಲೋಕಾರ್ಪಣೆಗೊಳಿಸುತ್ತಾರೆ. ಇವತ್ತು ಮಂಡ್ಯದಲ್ಲಿ 1.8 ಕಿಲೋಮೀಟರ್ ದೂರದವರೆಗೂ ಕೂಡ ರೋಡ್ ಶೋದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿ ಆಗ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಜೊತೆಗೆ ಲೋಕಾರ್ಪಣೆ ಇರೋದ್ರಿಂದ ದಶಪಥ ಹೆದ್ದಾರಿಯ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 6:00 ರಿಂದನೇ ಹಾಗೆ ಸಂಜೆ 6 ಗಂಟೆ ತನಕ ಆ ರಸ್ತೆಯಲ್ಲಿ ಓಡಾಟವನ್ನ ಮಾಡೋ ಹಾಗಿಲ್ಲ. ಬೆಂಗಳೂರಿಂದ ಮೈಸೂರು ಅಥವಾ ಮೈಸೂರಿಂದ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಬದಲಿ ಮಾರ್ಗದ ಮೂಲಕ ನೀವು ಸಂಚಾರವನ್ನ ಮಾಡಬಹುದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಗಜಲಗಿರಿಯಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಹಾಕಲಾಗಿದೆ. ಈ ಸಮಾವೇಶಕ್ಕೆ ಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ಬರುವ ಸಾಧ್ಯತೆ ಇದೆ. ಹಾಗಾಗಿ ಸಂಪೂರ್ಣ ಅಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೆಡಿಎಸ್ನ ಭದ್ರಕೋಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ಮತಭೇಟಿಯನ್ನು ಮಾಡಲಿದ್ದಾರೆ. ಈಗಾಗಲೇ ಜೆಡಿಎಸ್ ಭದ್ರಕೋಟೆಯನ್ನು ಹೇಗಾದರೂ ಮಾಡಿ ಭೇದಿಸಲೇಬೇಕು ಅಂತ ಬಿಜೆಪಿ ಕೂಡ ಪಣ ತೊಟ್ಟಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಮತಭೇಟಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇಳಿಯಲಿದ್ದಾರೆ. ಈಗಾಗಲೇ ಮಂಡ್ಯ ಸಂಸದ ಸುಮಲತಾ ಅಂಬರೀಷ್ ಅವರು ಪ್ರಧಾನಿ ಮೋದಿ ಅವರ ಬಿಜೆಪಿ ಪಕ್ಷಕ್ಕೆ ನನ್ನ ಬೆಂಬಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟೊಂದು ಪ್ರಬಲ ಆಗಿಲ್ಲ. ಅಲ್ಲಿ ಮತ್ತಷ್ಟು ಪ್ರಬಲಗೊಳಿಸೋದಕ್ಕೆ ಜೊತೆಗೆ ಮತದಾರರನ್ನು ಸೆಳೆಯೋದಕ್ಕೆ ಈ ಕಾರ್ಯಕ್ರಮದ ಮೂಲಕ ತಮ್ಮ ಮತಭೇಟಿಯನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೆಂಗಳೂರಿನಿಂದ ನಿಡಘಟ್ಟ ಹಾಗೂ ನಿಡಘಟ್ಟದಿಂದ ಮೈಸೂರನ್ನು ಸಂಪರ್ಕಿಸುವ 117 ಕಿಲೋಮೀಟರ್ ಉದ್ದದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ NH 275 ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಭಾರತಮಾಲಾ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ನಿರ್ಮಾಣಕ್ಕೆ 8408 ಕೋಟಿ ರೂಪಾಯಿಯನ್ನು ವ್ಯಯ ಮಾಡಲಾಗಿದೆ. ಇನ್ನು ಎಕ್ಸ್ಪ್ರೆಸ್ ವೇಯ 6 ಲೇನ್ಗಳನ್ನು ಮುಖ್ಯ ಲೇನ್ಗಳಂತ ಪರಿಗಣಿಸಲಾಗುತ್ತೆ. ಎರಡೂ ಬದಿಯಲ್ಲಿ 2+2 ಲೇನ್ನ ಸರ್ವಿಸ್ ರಸ್ತೆ ಇರುತ್ತೆ. ಇನ್ನು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇತ್ತೀಚೆಗಷ್ಟೇ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಅವರು ಶೇರ್ ಮಾಡಿಕೊಂಡಿದ್ರು. ಇನ್ನು ತಜ್ಞರು ಹೇಳೋ ಪ್ರಕಾರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ 10 ಲೇನ್ಗಳಾಗಿದ್ದರೂ ಕೂಡ 6 ಲೇನ್ಗಳನ್ನು ಪ್ರಮುಖ ಲೇನ್ಗಳಂತ ಪರಿಗಣಿಸಲಾಗ್ತಾ ಇದೆ. ಈಗ ಎಕ್ಸ್ಪ್ರೆಸ್ ವೇಯನ್ನು ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಈಗಾಗಲೇ ಮಂಡ್ಯ ಸಕ್ಕರೆ ನಾಡು ಮಂಡ್ಯ ಫುಲ್ ಕೇಸರಿಮಯ ಆಗಿದೆ. ಎಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬರಬಹುದು? ಜೊತೆಗೆ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕಾಗುತ್ತೆ? ಪ್ರಮುಖವಾಗಿ ಇವತ್ತು ಮೈಸೂರು ಮತ್ತು ಬೆಂಗಳೂರು ನಡುವಿನ 118 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇಯನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುವಂತ ಈ ಒಂದು ದಿನ ಮಂಡ್ಯ ನಗರದಲ್ಲಿ ಪ್ರಮುಖ ವೃತ್ತಗಳು ಜೊತೆಗೆ ಇಡೀ ಮಂಡ್ಯ ನಗರ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ಮೈಸೂರಿಗೆ ಬೆಳಿಗ್ಗೆ 11:10 ಮೈಸೂರಿನ ಮಂಡ್ಕಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಇವರನ್ನ ಮೈಸೂರು ಜಿಲ್ಲಾಡಳಿತ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಗತವನ್ನ ಮಾಡ್ತಾರೆ. ಅದಾದ ಬಳಿಕ ವಿಶೇಷ ಹೆಲಿಕಾಪ್ಟರ್ ನ ಮೂಲಕ ಮಂಡ್ಯಕ್ಕೆ ತೆರಳುತ್ತಾರೆ. ಮಂಡ್ಯಕ್ಕೆ ತೆರಳಿ ಅಲ್ಲಿ ದಶಪಥ
ರಸ್ತೆ ಏನಿದೆ ದಶಪಥ ರಸ್ತೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿರುವಂತದ್ದು ಅದಾದ ಬಳಿಕ ವಾಪಸ್ ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದು ವಿಮಾನ ನಿಲ್ದಾಣದ ಮೂಲಕ ಹುಬ್ಬಳ್ಳಿಗೆ ತೆರಳುತ್ತಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರು ಮತ್ತೆ ಮೈಸೂರಿನ ರಸ್ತೆ ಉದ್ಘಾಟನೆ ದಶಪಥ ರಸ್ತೆಯನ್ನ ಉದ್ಘಾಟನೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 7 ಗಂಟೆ ಇದರ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅನುಮತಿ ಮಾಡಿಕೊಟ್ಟಿಲ್ಲ ಅಗತ್ಯ ಸೇವೆ ಮತ್ತೆ ಆಲಿನ ವಾಹನಗಳಿಗೆ ಮಾತ್ರ ಬೆಳಗ್ಗೆ 9 ಗಂಟೆವರೆಗೆ ಕೂಡ ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ತೆರಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಇನ್ನು ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಕಾಲೋನಿಯ ಬಳಿ ನಡೆಯುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಸಂಚಾರಕ್ಕೆ ಅನುಮತಿ ಮಾಡಿಕೊಳ್ಳಲಾಗಿದೆ ಇನ್ನುಳಿದಂತೆ ಮಳವಳ್ಳಿ ಕಡೆಯಿಂದ ಬರುವ ವಾಹನಗಳು ಕೆಎಂ ದೊಡ್ಡಿ ಉನಿನ್ ದೊಡ್ಡಿ ಬೋರಾಪುರ ಗೇಟ್ ಮಾರ್ಗವಾಗಿ ಮದ್ದೂರಿಗೆ ಸುಮಾರು 4 ಕಿಲೋಮೀಟರ್ ಹಿಂದಕ್ಕೆ ಎಡಕಡೆಯಿಂದ ತಿರ್ಕೊಂಡು ವಾಪಸ್ ಹೋಗಬೇಕಾಗುವಂತದ್ದು ಜೊತೆಗೆ ಗೆಜ್ಜಲಗೆರೆ ಮಂಡ್ಯ ಈ ಭಾಗದ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಮನವಿಯನ್ನು ಕೂಡ ಮಾಡ್ಕೊಂಡಿದೆ ಸುಮಾರು ಈ ಮಂಡ್ಯದಲ್ಲಿ ಕೂಡ ರೋಡ್ ಶೋ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಲಿರುವಂತದ್ದು ಅಲ್ಲಿಯೂ ಕೂಡ ರೋಡ್ ಶೋಗಾಗಿ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿರತಕ್ಕಂತದ್ದು ಲೀನಾ ಶ್ರೀ ಥ್ಯಾಂಕ್ ಯು ಸುರೇಶ್